ವಿಶೇಷ ಮಾಲಾರ್ಪಣೆ ಕಾರ್ಯಕ್ರಮ ಅಂತೀವಿ, ಅದನ್ನ ಬಸವೇಗುರು ಮಳಕಿ ಬಸವೇಗುರು ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಸಂಘಕ್ಕೆ ವಿಶೇಷವಾಗಿ ಒಂದು ದುಡ್ಡಿನ ಮಾಲಾರ್ಪಣೆ ಅಂತ ಇವರಿಗೆ ಅವರ ದೇವರು ಯಾವತ್ತು ಆಶೀರ್ವಾದ ಕೊಡಲಿ. ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಯಾವತ್ತು ಆಶೀರ್ವಾದ ತಮ್ಮ ಮಕ್ಕಳಿಗೆ ಹಾಗೂ ತಮ್ಮ ಪರಿವಾರ ನಮ್ಮ ಸಂಘದ ತುಂಬಿದ ಗಣನೀಯ ಸಮಸ್ಯೆ. ಎಲ್ರಿಗೂ ಧನ್ಯವಾದ. ಈ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ದಯವಿಟ್ಟು ಮಾತಾಡೋಕೆ ಯಾರು ಆಯಾರಿ ಮಾಡಿದ್ರಿ. ಇದಕ್ಕ ಒಳ್ಳೆ ತಮ್ಮಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ತಮ್ಮ ಪ್ರೋತ್ಸಾಹ ಇರಲಿ ಅಂತ ತಮ್ಮಲ್ಲಿ ಬಿಡ್ತ ರಂಗಾಯಿ ಓಡ ನಾ ಹಿಂದಿಂದ ಓಡ್ಕೊತ ಬರ್ತೇನೆ. ಬರಗಾಲದ ಭರಣೆಯನ್ನ ತತ್ತರಿಸುವ ಚಿಂತನೆ ವಿಚಾರಿಸಿ ಬತ್ತಿ ಬರಿದಾದ ಕೆರೆಗೆ ನೀರು ಬಿಡಿಸಬೇಕೆಂದು ಬಂದಿರುವೆ. ಹೌದೇ, ಈ ಊರಿಗೆ ಶಾಸಕರಾದ ತಾವು ನಮ್ಮಂತಹ ಬಡವರ ಮನೆಗೆ ಬಂದು ನಮ್ಮ ಕಷ್ಟ ಕೇಳ್ತಾ ಇದ್ರಂದ್ಮೇಲೆ ನಿಜವಾಗ್ಲೂ ತಾವು ರೈತನ ಮಕ್ಕಳೇ ಆಗಿರ್ಬೇಕು. ಹಾ ನೋಡಿ, ಒಂದ್ ನಿಮಿಷ ಕುಳಿತುಕೊಳ್ಳಿ, ನಮ್ಮ ಯಜಮಾನರು ಹೊರಗಡೆ ಹೋಗಿದ್ದಾರೆ, ಅವ್ರನ್ನ ನಾನು ಹೋಗಿ ಕರೆದುಕೊಂಡು ಬರ್ತೀನಿ. ತುಂಬಿದ ತಂದೆಯ ಕೈಯಲ್ಲಿ ಹಿಡಿದು ಅಂಬಜಿ ಮುಂದೆಯಿಂದ ಕಾಣುತ್ತಿರುವ ರೂಪ ಸೂರ್ಯ ಪ್ರಕಾಶದ ತಾಪಕ್ಕೆ ಬಾಡಿ ಬಂದಿದೆಂದು ಚಿಂತನೆ ಬರ್ತಾ ಇದೆ. ಇದೇನು ಸಹಕಾರಿ ನಿಮ್ಮ ಮಾತಿನ ಅರ್ಥ? ನನ್ನ ಪ್ರತಿ ಒಂದು ಮಾತ ಅರ್ಥ ತಿಳಿದುಕೊಂಡಿರುವ ತಿಳಿದುಕೊಳ್ಬೇಕೆಂದ್ರೆ ವ್ಯರ್ಥ.
ಪಾಡಿ ಹೋಗೋದು ನಿನ್ನ ಜೀವನ. 10 ವರ್ಷದಿಂದ ಕಾದು ಕೂತಿರೋ ಈ ಚಂದ್ರಗೌಡ ನಿನ್ನ ಪ್ರೇಸ ನೀ ಪ್ರಾಣತ್ರ ಹಾರೋದು ನಿನ್ನ ಪ್ರಾಣ. ಪ್ರಾಣ ಸಾವುಕಾರ, ಪ್ರಾಣಕ್ಕೆ ಹೆದರಿ ಮಾನ ಮಾರಿಕೊಳ್ಳುವ ಹೆಣ್ಣಲ್ಲ ಹೋಗಿ ಸೀತಾ ಜನಿಸಿ ಬಂದ ಕಲಿಯುಗದ ಸೀತೆ ನಾನು. ಸಾವುಕಾರ, ನನ್ನ ಗಂಡ ಶ್ರೀರಾಮ ದೇವ್ರಂಥ ಸಿದ್ಧರಾಮ, ಅವನ ಕೈ ಹಿಡಿದು ಬಂದ ನಾನು ಸೀತೆ. ನನ್ನ ಗಂಡ ಕಟ್ಟಿದ ಮಾಂಗಲ್ಯ ಇಲ್ಲಿ ನನ್ನ ಕೊರಳಲ್ಲಿದೆ. ಅದನ್ನ ನೋಡಿ ನೀನಿಲ್ಲಿಂದ ಹೋಗಿದ್ರೆ ನನ್ನ ಕುಟ್ಟಿ ಕೊಲ್ಲಲು ಬರ್ತಾನೆ ನನ್ನ ರಾಮ. ಆ ರಾವಣ ಸನ್ಯಾಸಿಯಾಗಿ ಆ ಸೀತನ ಎದುರಿಸ್ಕೊಂಡು ಹೋಗುವಾಗ ಎಲ್ಲಿ ಅಡಿಯಿತು ಅವನ ಜಟ್ಟೆ? ಮಾನೀಟಿ ನಿಮ್ಮ ಮಾಯದ ಜಿಂಕೆ ಬಿಟ್ಟು ಆ ಜಿಂಕೆಯನ್ನು ತರಬೇಕು ಅಂತ ಹೊರಟ ಆ ನನ್ನ ಶ್ರೀರಾಮ ಚಂದ್ರ, ಅವನ ಮಾತಿನಲ್ಲಿ ಅಡಗಿತ್ತು ನನ್ನ ಪ್ರೇಮದ ಶಕ್ತಿ. ಅದು ನಿನಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಲೇ ರಾಮನೇಗೋ ನನ್ನ ಮೈದಿನ ಲಕ್ಷ್ಮಣ ಹಾಕಿದ ರೇಖೆನ ಆ ನಿನ್ನ ರಾವಣ ಅಂದೇ ದಾಟಿದ್ರೆ ಸುಟ್ಟು ಭೋಗಿ ಆಗ್ತಾ ಇದ್ದ ಕಣ್ಣೆದುರಿಗೆ. ಇವತ್ತೇನಾದ್ರೂ ಈ ಮಾಯದ ಜಿಂಕಿಗೆ ಮನಸೋತು ಮೈ ಮುಟ್ಟೋ ಪ್ರಯತ್ನ ಮಾಡಿದ್ರೆ ತಪ್ಪದೊಳಗಾಗಿ ಹೋಗೋದು ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಆ ಯಮಧರ್ಮನೇ ಬೆಣ್ಣಿ ಕೆಟ್ಟುಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲು ಹಿಡಿದಿರುವ ಈ ಇಂದ್ರನಿಗೆ ಯಾರ ಭಯವಿಲ್ಲ ಸೀತಾ? ಹೊಲ ಕಳೆದುಕೊಂಡು ನೇತಾಕು ಈ ಕಾಲದಲ್ಲಿ ಬಿಕಾರಿ ಅವನ ಆ ಸುಧಾಮನ ಕೈ ಬಿಟ್ಟು ಈ ಚಂದ್ರಗೌಡ ಪ್ರೇಸಿ ನೀನಾದರೆ ಸಾವಿರಾರು ದಾಸಿಗಳನ್ನ ತೂಗಿಸ್ಕೊಳ್ಳುವೆ. ಮೊಚ್ಚ ಬಾಯಿ ರಾಕ್ಷಸ, ಏನು ಏನು ಅಂದೆ? ನನ್ನ ಗಂಡ ಬೀದಿ ಬಿಕಾರಿನ, ಅವನು ನನಗೆ ತಾಳಿ ಕಟ್ಟಿದ ದೇವರು. ಕಳೆ ಬೀದಿ ಬಿಕಾರಿ ಆದ್ರೆ ಏನು, ಕಡು ಬಡವನಾದ್ರೆ ಏನು? ದೇವರನ್ನ ತ್ಯಜಿಸಿ ನಿನ್ನೊಂದಿಗೆ ಚಕ್ಕಂದು ಆಡ ಅಂತ ಹೇಳ್ತಾ ಇದೆಯಲ್ಲ ಸಾವುಕಾರ, ನಿನ್ನ ಹತ್ರ ಆಸ್ತಿ ಇರ್ಬೋದು ಅಂತಸ್ತಿ ಇರ್ಬೋದು, ಆದ್ರೆ ಆಸೆ ತೋರಿಸ್ತಾ ಇದೆಯಲ್ಲ ನಿನ್ನ ಹಣ. ನಿನ್ನ ಹಣ ನನ್ನ ಕಾಲಲ್ಲಿ ಹಾಕು ಚಪ್ಪಲಿಯ ಸಮಾನ. ಸಾಧ್ಯವಿಲ್ಲ, ಈ ಎತ್ತಿನ ಕೈಯನ್ನ ಕುತ್ತಿಗೆ ಹಿಡಿದು ಉತ್ತಿನ ಪಲ್ಲಕ್ಕಿಯಲ್ಲಿ ಕೆಡವಿ ನಿನ್ನ ಪತ್ತಲನ್ನಾಗಿ ಬಾರೆ ಮೈ ಕಾಣತಿರುವ ಬಾರೇ ನನ್ನ ಚಲುವೆ. ಚಂದ ಗುಲಾಬಿ ಉತ್ತರ ನಿನಗೆ ನನಗೆ ಅರ್ಪಿಸು. ಒಪ್ಪಾನ ಮುದುಕರಿಗಳು ತಿಗಲ ಪ್ರಾಂತ ಆಗುವಂತೆ ಈ ಹರಿಯದ ಜೀವನಿಗೆ ನಿನ್ನ ಚಂದ ತುಂಬಲು. ನಾನು ಯಾರೆಂಬುದರೆ ಈ ರಾಜಕೀಯ ರಕ್ತ ನಡೆಸಿಕೊಂಡ್ರು ಈ ಗಂಡಿನ ಗಂಡಿನ ಚೆನ್ನಾಗಿ ಬಾರಿಸಿದೆಯಾ? ಹೆಂಡೋ ನಿನ್ನ ಕಥೆ ಸೀತೆ ಅಷ್ಟೇ ಅಲ್ಲ, ಈ ಕಲಿಯುಗದಲ್ಲಿ ಜನಿಸಿ ಬಂದ ಕಲಿಯುಗದ ಸೀತೆ ಇವಳು.
ನೀನೇ ನನ್ನ ಚಂದ್ರಮನ ಎಂದು ಚಕೋರಾಗಿ ನೀ ಬಂದರೆ ನೀನೇ ಕೊಟ್ಟು ಕಾಪಾಡುವೆ ನಿನ್ನನ್ನು. ಮುಂದೆ ಮಾಪ ನೆಪ್ಪದಿದ್ರೆ ಉನ್ಮತ್ತನಾಗಿ ನಿನ್ನ ಬಿಸಿ ನೆತ್ತರ ಕುಡಿಯೋಕೆ ನನ್ನ ಉತ್ತರಾಧಿಕಾರಿ ಬಂದೇ ಬರ್ತಾನೆ ಕಣ. ಆ ಉತ್ತರ ಅಧಿಕಾರಿಗೆ ಇದೇ ನನ್ನ ಉತ್ತರ. ಸೀತಾ
ಜಗತ್ತೆಲ್ಲದ ಶಿವನಪ್ಪ ಆಗಮಿಸಿರು ಮನೆ ಬರಣ್ಣಪ್ಪ ಅರಮನೆಗೆ ಆಗಮಿಸಿ ನಮ್ಮ ಸುಖ ಸಂಸಾರದಲ್ಲಿ ಜ್ಯೋತಿ ಉಳಿದಪ್ಪ ಇಲ್ಲಪ್ಪ ಇಲ್ಲ ಶಕ್ತಿ ಕೂಡ ಆಗಲ್ಲ ನಿಮ್ಮಪ್ಪ ಏನಾಯ್ತು ಯಾರು ಕುರುರಾಜರ ಬಲಿಗೆ ಮರಮಣಿದ ಬಾಯಿನ ಹತ್ತಿಗೆ ಸತ್ಯವಾಗಿ ನನ್ನ ಹತ್ತಿಗೆ ನಿಂತರ ಗುಂಡಿಗೆ ಬಲಿಯಾಗಿದ್ದಾಳು ಈಗಲೇ ಹೋಗಿ ಆ ಚಾಂಡವನ್ನ ರೊಂಡವನ್ನ ಕತ್ತರಿಸಿ ನನ್ನ ಹತ್ತಿಗೆ ಪಾದಕ್ಕೆ ಅರ್ಪಿಸಿ ಬಿಡುವೆ ಹೇಳಣ್ಣ ಹೇಳು ನನ್ನ ಅತ್ತಿಗೆ ಒಂದು ಆಗಿಕೊಂಡ ಎಷ್ಟೇ ಪುರಪ್ರತಾಪ ಶಾಲಿಯಾಗಿದ್ದರು ಅವನನ್ನು ದುರ್ಗಮ್ಮನಿಗೆ ಬಿಟ್ಟಲ್ಲಿ ಕೋಣನಿಂದ ಕಡಿದು ಆಗಿ ಅವನ ಎದೆಯ ಬಡಿದು ಪುಟದಿಂದ ನನ್ನ ಅತ್ತಿಗೆ ಶಾಂತಿಯ ಮಾಡಿಕೊಳ್ಳುತ್ತಿದ್ದರೆ ಇದು ನನ್ನ ಅತ್ತಿಗೆ ಶವದಾನಿಗೂ ಸತ್ಯ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಚಿಕ್ಕಪ್ಪ ಮಾಯೆ ನನ್ನ ತಾಯಿಯ ಮರಣ ಎಂಬ ಛಾಯೆ ಈಗಾಗಲೇ ನಮ್ಮೆಲ್ಲರೂಗಳಿಗೆ ಗಾಯವಾಗಿದೆ ಆ ಗಾಯ ಮಾಯವಾಗಬೇಕೆಂದರೆ ಮುಂದೊಂದು ದಿನ ನಿನ್ನಿಂದಲೇ ರಕ್ತಪಾತವಾಗಿ ಆತ್ಮಶಾಂತಿ ಆಗಬೇಕು ಆ ನಂತರ ಹಬ್ಬದಿಂದ ರೈತರು ಬದುಕಬೇಕು ಆಗದೆ ನೀನು ಕಲಿಯುವ ಭೀಮ ನಂತರ ಹತ್ತು ರೈತ ಚಿರಜಿ ಮನೆ ಚಿಕ್ಕಪ್ಪ ಮೊದಲು ಅಮ್ಮ ಸಂಸ್ಕಾರ ಹೌದು yeah.
ಹಾಡಿರೋ ನಿನ್ನ ಪಾಡಿದ್ರು ಕಾಮೋರೆ ಮಡಿಲೇರಿತು. ಈ ಚಂದ್ರ ಗೌರನಂದ್ರೆ ನರಿಕೆ ಗೌರನಂದ್ರೆ ತೀರ್ತಿದೀಯ ಕೈಯಲ್ಲಿ ಬಂದು ಕುಡಿದು ನಿಂತರೆ ಎಣಿಕೆಯಿಲ್ಲದೆ ಹೆಣ ರಾಜಿಸೋದು ಈ ಶಾಸಕರ ಮನೆ ಮುಂದೆ. ಇಷ್ಟಕ್ಕೆ ಮುಗಿಲಿಲ್ಲ ನನ್ನ ಸೇಡು. ನೀವು ಅಣ್ಣ ತಮ್ಮಂದರು ಎಂದು ನನ್ನ ಪಾದಕ್ಕೆ ಎರಗುರು ಅಲ್ಲಿಗೆ ಮುಕ್ತಾಯವಾಗುವುದು ನನ್ನ ಹೋರಾಟ. ನಿಮ್ಮ ಆಸ್ತಿಯನ್ನು ಕೊಟ್ಟು ಉತ್ತರ ಅಧಿಕಾರಿಗಳು ನಮ್ಮ ತಂದೆ ನನ್ನ ರೆತ್ತು ನಿಮ್ಮ ಜೊತೆ ಸ್ನೇಹ ಪರಿಚಯೋಣ ಇಲ್ಲವಾದರೆ ನಾಳೆ ನಡೆಯುತ್ತ ನನ್ನ ಪರ್ಸನಲ್ ಬೆಳೆಗಳಲ್ಲಿ ಆ ಯಶವಂತನನ್ನು ಕೊಲೆ ಮಾಡಿ ನರತಿಗಾಗಿ ಬರುವ ಸ್ರೋಜಿಯನ್ನು ನಿನಗೆ ಮರದಿಯನ್ನಾಗಿ ಮಾಡಿ ನಿಮ್ಮನ್ನು ಬೀದಿ ಪಾಲು ಮಾಡಿದರೆ ನಾನು ಅದನ್ನು ಎಂಎಲ್ಎ ಚಕ್ರವರ್ತಿ ಚಂದ್ರ ಗೌಡ್ರ ಭಾಳ ಚೇಳ್ ಬೇಡ್ರಿ ನಮಗೂ ಅನ್ಸಿಕ್ಕೆ ಬಂದ ಬಂದೇನ್ರಿ. ನಾಳೆ ಮುಂಜಾನೆ ಬೆಳಿಗ್ಗೆ 10 ಗಂಟೆಗೆ ಯಶವಂತ ಲಾಡ್ನಲ್ಲಿ ಸದೆ ಕೂಡಿಸಿ ನರ್ತಕರ ಡ್ಯಾನ್ಸ್ ಏರ್ಪಾಟ್ ಮಾಡು. ಅದು ಕಾಸಿ ಬಿಡ್ರಿ ನರ್ತಕರ ಅರ್ಥ ಹೌದಲ್ರಿ. ಆ ಕಟ್ಟದ ಲಾಡ್ನೇ ಕಟ್ಟದ ಹೌದಲ್ರಿ ಅದು ಕಾಸಿ ಬಿಡ್ರಿ. ನಾವು ಇದಕ್ಕೆ ಮುಖ್ಯವಾಗಿ ಯಶವಂತನಿಗೆ ಬರ್ಲಿಕ್ಕೆ ಕೇಳು. ಓಕೆ. ಅವನ ಚರಿತ್ರೆಯನ್ನು ಬರೆಯೋದಕ್ಕಾಗಿ ಸಾಹಿತ್ಯ ಸಭೆ ನರೇಂದ್ರ ಏರ್ಪಾಟು ಮಾಡು. ಎಸ್ ಎಸ್ ಅವ್ರು ಕಾಸಿ ಬಿಡ್ರಿ ಒಟ್ಟಿನಲ್ಲಿ ಈಗ ಒಟ್ಟು ಅವ್ರ ಕಥೆ ಮುಗಿಸ್ಬೇಕು ಹೌದಲ್ರಿ. ಸದ್ಯ ಸ್ವಚ್ಛ ಮಾಡಿದ್ರಿ ಏನು ಚಿಂತೆ ಮಾಡಬೇಕು ಅಲ್ರಿ ಗೌಡ್ರ ಎಲ್ಲ ಆಗತ್ರಿ ಎಲ್ಲ ಎಲ್ಲಾರ್ದು ಸಂತಿ ಮುಗಿಸೋದು ಹೇಳ್ರಿ ಸ್ವಲ್ಪ ಬ್ರ್ಯಾಂಡಿ ಅಂಗಡಿ ಆಗಿ ನಮ್ಗೆ ಕರ್ಕೊಂಡು ಹೋಗ್ತೀರೇನು ಬ್ರ್ಯಾಂಡಿ ಸಿಗ್ನೇಚರ್ ಕೊಡ್ತಿರು ಮಿಂಟ್ರಿದ್ ಕೊಡ್ತಿರು ಹೇಳ್ರಿ ಗೌಡ್ರ ಬ್ರ್ಯಾಂಡಿ ಕೊಡ್ತೀರಿ ಕೇಳ್ರಿ ಅಲ್ರಿ ಈ ತಲಾಟೆ ಅಂದ್ರೆ ಮೊದಲ ಗಲಾಟೆ ಮನುಷ್ಯ ಹೋಗಿ ಅಲಕಾಟ ಚಟಕ್ಕೆ ಒಂದು ಲಿಮಿಟೆಡ್ ಇಲ್ಲ ಅಂದ್ರೆ ಹೆಂಗ್ರಿ ಅದಕ್ರಿ ಅಲ್ಲ ನಾ ಮಗಳ ಕೊತ್ತರು ಬಿಡೋಲ್ರಿ ಅಲಕಾಟ ಚಟಾರಿ ಗೌಡ್ರ ನೋಡ್ರಿ ನಾ ಮಾಡ್ತೇನೆ ಕೆಲಸ ಅದ್ರ ಜೊತೆ ಕೋಳಿ ಸಾರು ಇಟ್ಟು ಮೇಲಾಗಿ ಟೇಬಲ್ಗೆ ಒಂದ ರಮು ಇಟ್ಟು ಅದ್ರ ಜೊತೆ ಚಂದನ ರಾಣಿಗಳ ಚಿತ್ರಗಳನ್ನ ಚಿತ್ತಾರ ಆಗುವ ಹಾಗೆ ಬಿಡಿಸಿಟ್ಟಿದ್ದೀವಿ. ಇನ್ನು ಏನಪ್ಪ ಅಂದ್ರೆ ಈ ಫಂಕ್ಷನ್ ನಡೆದಿರುವಾಗ ಆ ಯಶವಂತನ ಮರಣ ಹೋಗದೇ ಹೋಗಬೇಕು. ನನ್ನ 1 ಕೋಟಿ ರೂಪಾಯಿ ಬಿಲ್ಲನ್ನು ಶೂಟ್ ಮಾಡಿದ ಆ ಯಶವಂತನ ಕತೆ ಮುಗಿಸಿ
ಕಾರ್ಯವನ್ನು ಕಳಿಸಿ ಮರಳಿಗೆ ತಗಿಸಿದರೆ ಈಗಲೇ ತಮ್ಮ ಅಪ್ಪಣೆ ಆದರೆ ಗೊಡ್ಡದಲ್ಲಿ ಅಡಗಿದರು ಸರಿ ಈ ನಾಗರನಾಗಿ ಮುಡಿಗೆ ಕಟ್ಟಿ ಹೊತ್ತು ತರುವ ಆವೇಶಕ್ಕಿಂತ ಅನುಕೂಲತೆ ಮುಖ್ಯ ಕರಿಯ ನಾವು ಅವಸರೆ ಪಟ್ರೆ ನಮ್ಮ ಕಾರ್ಯ ವಿಫಲ ಹೋಗೋದು ಸಫಲವಾಗಿ ಸೆಳೆಯಬೇಕು ಅವನನ್ನು ಹೌದು ಕರಿಯ ಅವನೇನಾದರೂ ಜೀವಂತವಾಗಿ ಉಳಿದರೆ ಬಲಬೀಪನೆ ಶತ್ರುವಾಗಿ ಬಿಡ್ತಾನೆ ಅದಕ್ಕಂತೆ ಈ ವಿಷಯ ಬಲಭೀಮರಿಗೆ ತಲೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವನ ಕಥೆಯನ್ನು ಮುಗಿಸಲೇಬೇಕು ಇದಕ್ಕೇನು ಚಿಂತಿಸಬೇಕಾಗಿಲ್ಲ ನರೇಂದ್ರ ಈಗಾಗಲೇ ನಮ್ಮ ತಂದ ಆಸ್ತಿ ಮಾಡಿದನು ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದೇನೆ ನಮಸ್ಕಾರ ಅವರೇ ನಮಸ್ಕಾರ ಐಶ್ವರ್ಯ ಸಾಹೇಬ್ರಿಗೆ ವೆಲ್ಕಮ್ ಪ್ಲೀಸ್ ಶೇರ್ ಡೌನ್ ಓಕೆ ಗೌಡ್ರೆ ಯಾರು ಸಾಹೇಬ್ರಿ ಹಿಂದಿಂದ ಮಂದಿ ಅಲ್ಲ ಹೇಳ್ರಿ ಸಾಹೇಬ್ರಿ ಹಿಂದಿಂದ ಬರ್ತಾರೆ ಕೇಳೋದು ಮುಂದೆ ಹಾಕೊಂಡು ನಾನು ಗಾಡಿಯಾಗ ಕರ್ಕೊಂಬಂದ್ ನೋಡ್ರಿ ಹೇ ಗೌಡ್ರೆ ಇರ್ಲಿ ಇರ್ರಿ ಎಲ್ಲ ಅತಿಥಿಗಳು ಬಂದಾರೆ ಎಲ್ಲ ಅತಿಥಿಗಳು ಬಂದಾರೆ ಇನ್ನು ಸಭಾ ಅಧ್ಯಕ್ಷತೆ ವಹಿಸಿ ನೀವು ಎರಡು ಮಾತು ಮಾತಾಡಿದ್ರೆ ಕೆಲಸ ಹೋದಂಗೆ ಆತ್ ನೋಡ ನಿಮಗೆಲ್ಲರಿಗೂ ನಮಸ್ಕಾರಗಳು ಈ ಸಭೆಯ ಮುಖ್ಯವಾಗಿ ಯಶವಂತ ಸಾಹೇಬ್ ಇರುತ್ತದೆ ಎಲ್ಲರೂ ತಮ್ಮ ತಮ್ಮ ಆಸನ ಮೇಲೆ ಕುಳಿತುಕೊಳ್ಳಿ ನನ್ನೇಕೆ ಹೋಗುತ್ತೀರ ಗೌಡ್ರೆ ಹೊಗಳೇಬೇಕಾಗಿದೆ ಸಾಹೇಬ್ರೆ ಈ ಭಾಗದ ಶಾಸಕರಾಗಿ ಬಂದ ಮೇಲೆ ನಮ್ಮ ಹಳ್ಳಿಗೆ ಸಾಕಷ್ಟು ಕೆಲಸವಾಗಿದೆ ಅದಕ್ಕಾಗಿ ಈ ಸಭೆ ಉದ್ದೇಶಿಸಿ ನಿಮ್ಮನ್ನು ಹೊಗಳೇಬೇಕಾಗಿದೆ ಇದೆಂತ ಮಾತ್ರ ಸಾಹೇಬ್ರೆ ಈ ಹಳ್ಳಿಗೆ 20 ದೊಡ್ಡ ಪ್ರಿ 5 ಹಳ್ಳಿಗೆ ತಾಮ್ರೀಕರಣ 16 ಹಳ್ಳಿಗೆ ನೀರಿನ ಸಹಾಯ ಮಾಡಿದ ನಿಮಗೆ ಈ ಸಭೆ ಕರೆಸಿ ಪಾಟಿ ಕೊಡ್ತಾ ಇದೀವ ಹೇಳ್ಕೊಳ್ಳಿ ಎಲ್ಲ ನನಗೆ ದೋಷವಲ್ಲ ನೋಡ್ರಿ ಅವನ ಕೊಲೆಗಿಂತ ಮುಂಚಿತವಾಗಿ ಮೊದಲು ಅವನ ಕಾಗದ ಪತ್ರಗಳು ಚೆನ್ನಾಗಿ ತೆಗೆದು ಹಾಕಿದ್ರೆ ಚೆನ್ನಾಗಿತ್ತು ಅವರ ಮುಂದಿನ ಫೋಟೋಗೆ ಆರ್ಡರ್ ಮಾಡು ಒನ್ ಟೂ ತ್ರೀ ಸತ ಜಸ್ಟ್ ಹುಡುಗಿ ಬಂದ ಬರ್ತಾರೆ ಬಜಾರು ನಮ್ದಾ ಇವತ್ತು ಬಸಣ್ಣಿಗ
ಬಸಣ್ಣಿಗ ಬಸಣ್ಣಿಗ ಬಜಾರು ನಮ್ದ ಇವತ್ತು ಬಸಣ್ಣಿಗ 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 ಹಾರಿ ಬರುವ ನೆರ ದೌಡನ ಬಾಲದ
ಸರಿಯಾಗಿ
ಏನಿಲ್ಲ ಇಂತ ಈ ಸಿಟ್ಟು ಸಡುವು ಯಾಕ ನೀನ್ ಎದಿ ಗಟ್ಟಿ ತಿಳ್ಕ ನೋಡಿದ್ಯ ಅದೇನೇ ಹೇಳ್ತಾರಲ್ರಿ ಎತ್ತಿದೆ ಅವ್ನ್ ಎದಿಲ್ಲ ಅಂತ ಮನೆ ಇಲ್ದ ಮರ್ಯಾದೆ ಇಲ್ಲ ಅಂತ ನಿನ್ ಹತ್ರ ಇದ್ರೆ ಏನ್ ಮಾಡ್ಲಿ ಅಂತ ಅಲ್ಲ ಗುರ್ಲಾಪುರ ಊರಾಗ ಹತ್ತು ವರ್ಷ ಆತ ಕುಡಿಯಾಕ ನೀರಿನ ಪರದಾಟ ಅಂತೂ ತೆಪ್ಪೇ ಇಲ್ಲ ಅಂತದ್ರಾಗ ಸಮುದ್ರದಿಂದ ಪೈಪ್ಲೈನ್ ಮಾಡ್ಕೊಂಡು ಬಂದ ನಿನ್ನ ಗುಡ್ಡದ ಹೊಲಕ್ಕೆ ನೀರು ಹಾಸೀನಿ ಅಂತದ್ರಾಗ ನನಗೆ ಏನ್ ನೀರ್ ಹಾಕ್ತಿಲ್ಲ ಅಂತೀಯ ಅಲ್ಲ ಹೇಳು ನನ್ ರಾಜಕುಮಾರ ಎದಿ ಗಟ್ಟಿ ಇಕ್ತಿಲ್ಲ ಅಂತ ಹೇಳಿದೆ ನಿನ್ ಎದಿ ಗಟ್ಟಿದ್ರ ಮಾಡ್ಬಾರ ಮೀಟರ್ ಗೇಜ್ ನನ್ನ ಗಟ್ಟೆ ಈ ಗಟ್ಟೆ ಇದೇ ಗೇಜ್ ಹಾಗಾದ್ರೆ ನೀ ಹಾಡಿ ಕುಣೋನು ಚಕ್ಕಡಿ ಬಂಡಿಯನ್ನು ಇವತ್ತು ನೀ ನನ್ನ ಚಕ್ಕಡಿ ಬಂಡಿ ಈ ಅಕ್ಕನ ಗಂಟ್ಲೆ ಜಿಗಿತಾನ ಈ ರಾಜ ಹಾಗಾದ್ರೆ ಈ ತುಂಬಿದ ಸಮಯದಾಗ ಹಾಡಿ ಕುಣಿಯೋನ ಬಾರ ನನ್ನ ರಾಜ ಹಾಗಾದ್ರೆ ಬಾರೋನೇ ರಾಜ ಹಾ
ಅಪ್ಪಯ್ಯ ಇವ್ರು ತುಪ್ಪದ ಗಡಿಗೆ ಹೊಡೆದ್ರ
ಮೊಸರು ಕಡ್ದು ಮಜ್ಜಿಗೆ ಮಾಡ್ರಿ ನಮ್ಮ ಮಕ್ಕಳು. ಮತ್ತೇನು ಮಾಡ್ರಿ ಲೆಕ್ಕ ತಗೋರಿ, ನನ್ನ ಆಶೀರ್ವಾದ ಯಾವತ್ತೂ ಬೇಕು ನಿಮಗೆ. ಮಾಡಿದಿಲ್ಲಪ್ಪ, ಇಬ್ರಿಗೂ ಅಳೆಗಳ ನಡಿ ನಿನ್ನ ಮನೆಗೆ ಮಾಡಿದಲ್ಲ. ಒಂದಕ್ಕೆ ಎರಡು ಮಾಡ್ಕೊತಂದ್ರೆ ಎಂತ ಲೆಕ್ಕ? ಒಂದಕ್ಕೆ ಮೂರು ಮಾಡ್ಕೋತಾರ ಬಿಡು. ಯಾರು ಹೇಳು ಲೆಕ್ಕ? ಇದೇ ಹುಷಾರು ಲೆಕ್ಕಕ್ಕಿಲ್ಲ. ನನ್ನ ಫಾದರ್ ಮಾವನಾದಂತ ಈರಪ್ಪ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲಪ್ಪ. ನಿನ್ನ ಒಂದೊಂದು ಮಾತು ಕೇಳಿದರೆ ಹೆತ್ತ ಕರುಳ ಎಂದೂ ಕಾಣದೆ ಕಣ್ಣಲ್ಲಿ ಇಂದು ಏಕೆ ಕಣ್ಣಲ್ಲಿ ನೀರು? ನಿಮ್ಮ ಸಂತೋಷ ನನ್ನ ಕಣ್ಣಲ್ಲಿ ನೋಡಲಾಗದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಮ್ಮ ಚಿಕ್ಕಮ್ಮ, ಏನ್ರಿ ಬಂದ್ರಿ? ಈಗ ತಾನೇ ಹೊಸ ಮೊದಲಿಗಿತ್ತೀಯ, ಕಾಲ್ ಇಡ್ತಾ ಇದ್ದೀನಿ. ಕಂಡ್ರೆ ಅವ್ರಿಗೆ ತುಂಬಾನೇ ಪ್ರೀತಿ, ಅದಕ್ಕೆ ಅಮ್ಮ ಅಂತ ಕೂಗಿದ. ಇರ್ಲಿ ಇರ್ಲಿ, ಏನ್ರಿ ಯಾರು ಇರಲ್ಲ ಬಲ್ವಿಮ್ಮ, ನನ್ನ ತಮ್ಮ ಬಲ್ವಿಮ್ಮ, ಇವಳು ನನ್ನ ತಮ್ಮನ ಧರ್ಮ ಪತ್ನಿ ದೀಪ, ಶಿವನು ನನ್ನ ಮಗ ಕುಮಾರ. ಅರ್ಥವಾಯ್ತು ಬಿಡಿ,
ಇಲ್ಲಿ ಬಿಡಮ್ಮ ಬನ್ನಿ, ಎಲ್ರು ಸೇರಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಅರ್ಥವಾದರೆ ವ್ಯರ್ಥ, ಸಮಯ ಬೇಕೆ ವ್ಯರ್ಥ ಮಾಡೋರಿ. ಸಂಭ್ರಮದ ಹಾಡು ಹಾಡಿ ಒಳಗಡೆ ಬನ್ನಿ. ಎರಡು ಕಿಲಾರಿ ಎತ್ತ ತಂದ ಕೂರ್ಗಿ ಪೂಜೆ ಮಾಡಿ ಹೊಡ್ಯಾಕ ಹಾಕಿನಿ ಅಂದ್ರ ಅಕಡಿ ಹಾಕಾಕ ಒಂದು ಹೆಣ್ಣು ಇಲ್ಲ. ಆ ಸ್ಥಾನ ನಿನಗೆ ಕೊಡ್ಬೇಕಂದ್ರ ಒಂದ್ ಮೂಗ ಮೂರ್ತಿ, ಒಮ್ಮೆ ಮುಖಾಮೂರ್ತಿ. ಮಾತಲ್ಲಿ ಮನೆ ಕಟ್ಟು ಹೂವಿನ ಮೇಲ್ಮೂತಿ ಹಾಕ್ಬಾರ್ದು ನನ್ನ ಸರ್ದಾರ. ಸ್ವಂತ ನನ್ನ ತಂದೆಗೆ ಹಳೆ ನಾಟಿ ಇನ್ನೊಂದು ದಿವಸ ಬಾಳಬೇಕು. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಯಾವತ್ತೂ ದಿನಗಳು ಎನಿಸಬಾರದು.
ಹೆಣ್ಣು ಮನೆಗೆ ಇದು ಲಕ್ಷ್ಮಿ ಆಗಬಾರದು, ಹೆಣ್ಣು ಮನೆಗೆ ಮಹಾಲಕ್ಷ್ಮಿನೇ ಆಗಬೇಕು. ಸಂಜೆ ಮನೆ ಸಂಪಾದ ಅಂತ ಹೇಳ್ಕೊತ ಹೋದ್ರ ಏನು ಗುಣಿ ಎತ್ಕೊಂಡ್ ಬಂದ ಬಿಡ್ತೀಯಲ್ಲ. ಹೌದಾ ರಾಣಿ, ಈ ರೈತನೇ ರಾಷ್ಟ್ರದ ಸಂಪತ್ತು. ಈ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ. ಈ 80 ಕೋಟಿ ಜೀವರಾಶಿಗೆ ಅನ್ನ ಹಾಕುವುದು ಈ ಚಿನ್ನದ ರೈತ. ಈ ರೈತನಿಗೆ ಬೇಕು ಜೋಡಿ ಮುಂದಿನ ಬಾರ್ಕೋಲ. ಈ ಮುಂದಿನ ಬಾರ್ಕೋಲ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತೀರಿ ಬಿಡ್ದವ ಅಂತಂದ್ರ ಹತ್ಯಾಗ ನೋಡ್ದವ ಗುಣಿ ಗೇಜ ತಿಳಿತಾ. ನಿನ್ನ ಮಾತು ಕೇಳ್ಬೇಕಂದ್ರೆ ಎಲ್ಲ ಹುಚ್ಚು ಹಿಡಿತೈತಿ, ಯಾರಿಗೆ ಗೊತ್ತೋ ನನ್ನ ರಾಜಕೀಯ. ಆ ಹುಚ್ಚು ಬಿಟ್ಟ ಈ ಮಿಡಿದಾದ ಸುತ್ತಿಗೆ ಹಾಡಬಾರ ರೇಷನ್ ಕೊಡ್ತಿದ್ದ ನನ್ನ ಮಾವ. ರೇಷನ್ ಹ್ಯಾಂಗ ಕೊಡ್ತೀಯೋ ನನ್ನ ಮಾವ, ಉಚ್ಚಿ ಹೋದ ಬಂದ ಕೈ ತಕ್ಕೊಂಡ್ ಒಳಗೆ ಹೋಗ್ರಿ ಅಂತಿದ್ದೋ ನನ್ನ ಮಾವ. ರಾಜ ಇಲ್ಲಿ ಹತ್ರ ಹಾಕೇನು ಬರ್ತಾಳ ನಡಿಯಕ್ಕೆ ಮನೆ ಮುಂದೆ ಹೇಳೋನು. ತಮ್ಮ ಕುಮಾರ ಊಟದ ನಡ್ಕೋ. ಏನ್ರಿ ನನ್ಗೆ ಯಾವಾಗ್ಲೂ ಒಂದೇ ಮಾತು ಅಂತ ನಿಮ್ಗೆ ಅವಾಗ್ಲೂ ಹೇಳಿಲ್ವೇ ನಾನು. ಆದ್ರೂ ಹೇಳಬೇಕಾಯ್ತು ನನ್ನ ಆದ್ಯ ಕಟ್ಟದ, ಯಾಕಂದ್ರೆ ನನ್ನ ತಮ್ಮ ಬಲ್ಬಿಮ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾನೆ. ಆದ್ರೂ ಶೀತಲ ಕೈ ತುತ್ತು ಮರೆಸುವುದು ನಿನ್ನ ಕರ್ತವ್ಯ. ಹಾ ನಾನೇನು ಬರಲೆ ಹೊರಟು ಬಿಟ್ರ ಏನ್ರಿ ನೀವು? ಈ ತಾನೇ ಹೊಸದಾಗಿ ಮದುವೆ ಆಗಿದ್ದೀವಿ, ತಾವು ತಟ್ಟದೆ ಕೈ ಮೈನ ಮುಟ್ಟದೆ ಹಾಗೆ ಹೋಗ್ತೀರಾ? ಕೊನೆ ಪಕ್ಷ ಒಂದು ಗೀತೆನಾದ್ರೂ ಹಾಡೋಗ್ರಿ. ಆಯ್ತು ಚುನಾ ಬಾ. ಮಲಮಗನಾಗಿ ಹುಟ್ಟಿದ ಕರ್ಮ ನನ್ನದು. ಮಲ ಎಂಬ ಏಸಿಗೆಂಡು ನಾವು ಹೊತ್ತ ತಂದಿದ್ದರಿಂದ ಅದನ್ನು ನಾನು ಅನುಭವಿಸಲೇಬೇಕು. ಆಯ್ತಮ್ಮ ಮೊದಲು ಕಸಾನ ನೂಕುತ್ತೇನೆ. ನಿಲ್ಲ ಅಬ್ಬಬ್ಬಾ, ನಿನ್ ಜೊತೆ ಮಾತನಾಡು ಮಾತನಾಡು ತುಂಬಾ ಸುಸ್ತಾಗಿದೆ. ಅಬ್ಬಬ್ಬಬ್ಬಾ ಬಹಳ ಆಯಾಸ ಅನಿಸ್ತಾ ಇದೆ ಕಣ. ಮೊದಲು ಕಾಲು ಹೊತ್ತು ಬಾ, ಆಮೇಲೆ ಕಸ ನೋಡ್ತಂತೆ ಬಾ. ಯಾರು ಹೇಳಲಮ್ಮ ವಿಶಾಲವಾದದ್ದು ತಾಯಿ, ಆಕಾಶಕ್ಕಿಂತ ವಿಶಾಲವಾದದ್ದು ತಂದೆ, ಸೂರ್ಯನಿಗಿಂತ ವಿಶಾಲವಾದದ್ದು ಜ್ಞಾನ. ಅಂತ ಜ್ಞಾನ ಉಳ್ಳವಳಾದ ನೀನು ಮಗನ ಕತ್ತುಕೊಳ್ಳುವ ಕೆಲಸ ಮಾಡಬೇಡಮ್ಮ, ನಿನ್ನ ಕಾಲಿಗೆ ಬರ್ತೀನಿ. ಗೊಂಡು ಮುದ್ದೆ ಇದ್ದಾಗಿದೀಯ, ನನಗೆ ಬುದ್ಧಿವಾದ ಹೋಗ್ತೀಯ. ನಿನ್ನ ಹೀಗೆ ಹೇಳಬೇಕಾದ ಮಾತು ನೀನು ಬಂದು ತಾಯಿ ಇಲ್ಲದ ತಂದೆ ತಾಯಿಯ ಮಗನು ನಾನು. ನನಗೆ ಬುದ್ಧಿ ಮಾತು ಹೇಳ್ತೀಯ ಅಮ್ಮ? ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ. ಎಂಬ ಬಾಯಿಗೆ ಬಾಯಿ ತುಂಬಾ ಬರೆಯದ ಬಿಟ್ಟೆ ಅಲ್ಲಮ್ಮ, ಬಾಯಿ ತುಂಬಾ ಬರೆಯದೇ.
ನಾನು ನನ್ನನ್ನು ನಿನ್ನ ಕೈಯಾರೆ ಕತ್ತುಚಿಗೆ ಕೊಲ್ಲಬಾರದಂತೆ ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟಿದ್ದರೆ ನಾನು ಸಂತೋಷದಿಂದ ಸೇವಿಸಿ ನನ್ನ ತಾಯಿಯ ಮಡಿಲನಾದರೂ ಸೇರುತ್ತಿದ್ದೆ. ಅಮ್ಮ ಎಂತ ವಿಷಯಗಳಿಗೆ ನನಗೆ ಜನ್ಮವಿತ್ತೆ, ಅಮ್ಮ ಎಂತ ವಿಷಯಗಳಿಗೆ ನನಗೆ ಜನ್ಮವಿತ್ತೆ. ನಾನು ಹುಟ್ಟಿದ ಅಕ್ಷರ ಹೇಳಿದ ಕೈಯಾರು ತಂದಿಗೆ ಕೊಲ್ಲಬಾರದಂತೆ ಹುಟ್ಟಿ 10 ವರ್ಷಗಳಾದರೂ ಎಂದು ರಕ್ತವನ್ನು ನೋಡದ ಈ ನಿನ್ನ ಮಗ ಕುಮಾರ ನೀವು ತನ್ನ ಮೈಯಿಂದಲೇ ರಕ್ತ ಇರುವುದನ್ನು ನೋಡುವಂತ ಕ್ಷಣ ಬಂದ್ರಮ್ಮ. ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅಮ್ಮ 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 ಅಂತ ಬರ್ಕೋತೀಯ ಮಾಡ್ತೀನಿ ರಕ್ತವನ್ನ ಮುಚ್ಚಿದ್ರೆ ಅಮ್ಮ ಅಮ್ಮ ನೀನು ನನ್ನ ಫಂಕ್ಷನ್ ಹೋಗ್ಸಕ್ ಬರ್ತೀಯ, ನಾನು ಇವನೇ ಹಿರಿಯ ಸೊಸೆ, ಇವನು ನನ್ನ ಮಗ, ಬಡಿತೀನಿ ಬಡಿತೀನಿ ಜೀವ ತೆಗಿತೀನಿ ಏನೇ ಕೇಳಕ್ಕೆ ಕುಮಾರ ಯಾಕೆ ಕುಮಾರ ಹೇಳಪ್ಪ ಏನಾಯ್ತು ಹೇಳ ಕುಮಾರ. ಅಳಬೇಡ ಚಿಕ್ಕಮ್ಮ ಅಳಬೇಡ, ಅದು ಆ ದೇವರು ನನ್ನ ಹಣೆ ಬರೆಯವನ್ನು ಈ ರೀತಿ ಬರೆದಿರುವಾಗ ಅದನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅದು ನನ್ನ ಕರ್ಮ ಪ್ರಾರಬ್ಧ ಸಂಕಟ. ಬೇಡಿಕೊಂಡ್ರು ಒಂದು ತುತ್ತು ಅನ್ನ ಹಾಕಲಿಲ್ಲ. ನೀನು ಮನುಷ್ಯರಲ್ಲಿ ನೀನು ಹೆಬ್ಬಾರಿ ಏನೇ ದೀಪಿ ನನ್ನ ನನ್ನ ಹೆಮ್ಮಾರಿ ಅಂತೀಯ ನಿನ್ನ ನಿನ್ನ ಹಾಗಲ್ಲ ಕಡೆ ನಿನ್ನ ಮಾಡ್ತೀನಿ. ಏನು ನೀನು ಮಾಡುತ್ತಿರುವ ಕೆಲಸ? ನಾನೇ ಮಾಡ್ತಾ ಇದ್ದೀನಿ ಪಂತ ಕೆಲಸ. ಇಲ್ಲಿ ನಿಂತಿದ್ದಾಳಲ್ಲ ಸೋಗಲಾಡಿ ನಿನ್ನ ಹೆಂಡತಿ ಮಾಡ್ತಾ ಇದ್ದಾರೆ ಹೊಲಕ ಕೆಲಸ, ಅವಳನ್ನು ಚೆನ್ನಾಗಿ ಸರಿ ಮಾಡು. ಚಿಕ್ಕಪ್ಪ ಚಿಕ್ಕಪ್ಪ ಕುಮಾರ ಏನಪ್ಪ ನಿನ್ನ ಮೈ ತುಂಬ ಸುತ್ತ ಗಾಯಗಳು, ಏನಾಯ್ತು ನಿನಗೆ? ಸ್ವಾಮಿ ಇನ್ನೇನಾಗುತ್ತೆ ರೀ, ಈ ಮಾರಿ ಮನೆ ಹೋಗು ಮಗನಿಗೆ ಮೈ ತುಂಬ ಬರಿ ಹೋಗಿದ್ದಾರೆ ರೀ ಬರಿ ಹೋಗಿದ್ದಾರೆ. ಏನೇ ಚಾಂಡಾಳಿ ಏನು ಬರೆಯೋದು ನನ್ನ ಮಗನು ಈ ರೀತಿ ಬರೆ ಕೊಟ್ಟಿದೆಯಲ್ಲ ತಾ ನೀನು ಹೇಳಲ್ಲ ನಮ್ಮಾರಿಕನೆ. ಬಂದದ್ದನ್ನು ಅನುಭವಿಸಲೇಬೇಕು ಚಿಕ್ಕಪ್ಪ. ಹಸುವಿನ ಕೃಷಿಗಾಗಿ ಒಂದು ತುತ್ತು ಅನ್ನ ಕೇಳಿ ಬಾಯಿ ತೆರೆದ್ರೆ ಕಣ್ಣೀರಿನ ಹೊಳೆ ಹರಿಸಿದ್ರು ಮೈ ತುಂಬ ಬರೆಯಬೇಕು ಚಿಕ್ಕಪ್ಪ, ಮೈ ತುಂಬ ಬರೆಯಬೇಕು. ಈ ನೋನು ನಾನು ತಾಳಲಾರೆ ಚಿಕ್ಕಪ್ಪ ತಾಳಲಾರೆ. ಏನೇ ಇರ್ತಲ್ಲ ಏನೇ ನನ್ನ ಹೆತ್ತ ಮಗನಿಗೆ ಹೆಚ್ಚಾಗಿ ಬೆಳೆಸಿದ ನನ್ನ ಕಣ್ಣಮ್ಮನಿಗೆ ಈ ರೀತಿ ಬರೆ ಕೊಟ್ಟಿದೆಯಲ್ಲ ತಾಳು ನಿನಗೆ. ಸಹಿ ಮಾಡಲು ಹೇಳುವ ತರಣ್ಣ ಇವಳು ಮಾಡಿರುವ ಕೆಲಸವನ್ನು ನೋಡಿದರೆ ನನ್ನ ಪಾದದ ನೆಚ್ಚು ಉಳಿದು ಎತ್ತಿ ಉಳ್ತಾ ಇದೆ. ಹೆತ್ತ ಕುರುಡಾದ ಮಗನ ನಿನಗೆ ಚಿಂತೆ ಇಲ್ಲ ಅಂದರೆ ಮೈಗೆ ಬಸೆ ಕಬ್ಬಿಣದ ಕಬ್ಬಿಣ ಸಾಟಿಯಿಂದ ಮೈಗೆ ಬಾರದು. ಈ ಸೂಳಿಗೆ ಎಲ್ಲಿಂದ ಬರಬೇಕು ಕಾಳಜಿ? ಕರುಣಾವಂತರು ಈ ರೋಷ ರೈತರು ವಾರಿಯಾದ ಮೇಲೆ ನನ್ನನ್ನು ತಲೆಗೆಡಿಸಿ ಇಂಥ
ಕೇಳ ಮಟ್ಟಿಗೆ ತಂದೆಯಲ್ಲಿ ಇನ್ನು ಹೆಮ್ಮಲ್ಲ ಹೆಮ್ಮಾರಿ ಇಷ್ಟೆಲ್ಲ ಆದ್ರೂ ನೋಡ್ಕೊಂಡು ಸುಮ್ಮನಿದ್ದೀರಾ ಅಂದ ಮೇಲೆ ನಾನ್ ಯಾಕಿರ್ಬೇಕಿಲ್ಲಿ ನನ್ನ ಹಾದಿ ನನಗೆ ನಿಮ್ಮ ಹಾದಿ ನಿಮ್ಮ ನನ್ನನ್ನು ಇಂತ ಇಕ್ಕಟ್ಟಿಗೆ ಪರಿಶೀಲಿಸಿ ಹಾಗೆ ಹೋಗ್ಬೇಡ ನನ್ನ ಮಾತನ್ನು ಸ್ವಲ್ಪ ಯಾರ ಮಾತನ್ನು ಕೇಳಲ್ಲ ನನ್ನದು ಯಾವಾಗ್ಲೂ ಒಂದೇ ಮಾತು ಅಂತ ನಿಮ್ಗೆ ಅವಾಗ್ಲೇ ಹೇಳಿದ್ದೀನಿ ಈ ಮನೇಲಿ ನಾನಿಗೆ ಕೊಂದು ಇಲ್ಲ ಈ ಪೀಡೆಗಳಿಗೆ ಕೊಂದು ಏನೇ ಚಂಡಾಳಿ ಒಂದೇ ನಾಗಲ ಎರಡು ಮುಖಗಳು ಅಗಲಿಸಿ ಬಿಟ್ಟಲ್ಲಿ ನೀನು ಹೆಂಗಲ್ಲ ಮಹಾಪಾಪತ್ಮಳೆ ನನ್ನ ಮುಂದೆ ನೀನು ಆಟ ನಡೆಯುವುದಿಲ್ಲ ನಿನ್ನ ಪಾದ ಆಸ್ತಿ ಬೇಕಾಗಿ ತೆಗೆದುಕೊಂಡು ಹೊರಟು ಹೋಗು ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈಕೊಟ್ಟು ನೋಡಬೇಕಾಗುತ್ತದೆ ಅಣ್ಣ ಅಣ್ಣ ಏನಣ್ಣ ನೀನು ಹೇಳ್ತಾ ಇರೋದು ಎಂದುವರೆಯದ ನಿನ್ನ ಬಾಯಲ್ಲಿ ಇಂಥ ಮಾತು ಬಂದಿದ್ದು ಹೇಳಣ್ಣ ಹೇಳು ಹೆತ್ತ ಮಗನನ್ನು ಬಾಯಿ ಕಬ್ಬಿಣ ಕಾಂಡ ಬರೆಯಬಿಟ್ಟು ರಕ್ತ ಹೊಚ್ಚುಮುವಂತೆ ಮಾಡಿದ ಈ ಸೋಳೆ ಮಾತೇ ನಿನಗೆ ಬೇಕಾಯ್ತಾನ ಹೇಳಣ್ಣ ಹೇಳು ಕುಮಾರ ಕುಮಾರ ಜ್ಞಾನ ಬೇಗಗಳು ಬೆಳಗಬೇಕಾಗಿದೆ ಮನೆ ಕತ್ತಲ ಕಾರು ಮುಡಿದ ಸಿಲ್ಲಿ ಎಬ್ಬಿಸಿ ಕದ್ದತ್ತಲಾಯಿತು ಅಣ್ಣ ಅಣ್ಣ ಮೊದಲು ನಿನ್ನ ಬಾಲ್ಯ ಆಸ್ತಿ ತೆಗೆದುಕೊಂಡು ಹೊರಟು ಹೋಗು ಇಲ್ಲದಿದ್ದರೆ ಬೇಡಣ್ಣ ಬೇಡಣ್ಣ ಈ ಮನೆ ಭಾಗ ಮಾಡುವುದು ಬೇಡಣ್ಣ ಯಾಕಂದ್ರೆ ಅಪ್ಪನಿಗೆ ಮಾತು ಕೊಟ್ಟಿದೆಯಣ್ಣ ಮನೆ ಭಾಗ ಮಾಡುವುದಿಲ್ಲ ತಾಯಿ ಈ ಮನೆಯಿಂದ ನನಗೆ ಯಾವ ಒಂದು ಪುಡಿಯಾಸು ಕೂಡ ಬೇಕಾಗಿಲ್ಲ ಬೇಕಾಗಿಲ್ಲ ನನ್ನ ಈ ಸರ್ವಾಸ್ತಿಗಿಂತ ಮಿಗಿಲಾಗಿದ್ದು ಈ ನನ್ನ ಕುಮಾರ ಎತ್ತ ಕರುಳಾಗಿ ಪೃಥ್ವಿ ಕುಮಾರನು ನನ್ನೊಂದಿಗೆ ಕಳಿಸ್ಕೊಡಣ್ಣ ನನ್ನ ಕೈ ಮುಗಿ ಅವನು ನಾನು ಹತ್ತ ಮಗ ಅವಳು ಕರೆದುಕೊಂಡು ಹೋಗುವ ಅಧಿಕಾರ ನಿನಗೆ ನೀವು ನಿನಗೆ ಆಸ್ತಿ ಬೇಡ ಮಾಡಿದ್ರೆ ಹೊರಟು ಹೋಗಿಲ್ಲ ಅಣ್ಣ ಅಣ್ಣ ಎತ್ತ ಕೈ ಎತ್ತ ಆಸ್ತಿಗೆ ಕೈತುತ್ತಾಗಿ ಉಣಿಸಿದ ಕೈತುತ್ತು ಇಂಥವಳಿಂದ ಅಗಲಿಸಿ ಹೋಗಿದ್ದೆ ಹೇಳಣ್ಣ ಹೇಳು ಈ ಶಿಕ್ಷಣ ಕೇಂದ್ರಕ್ಕೆ ನಾನು ನಂಬರ್ ಒನ್ ರ್ಯಾಂಕ್ ಬಂದಾಗ ಓಡಿ ಓಡಿ ಬಂದ ನಿನ್ನ ಕೈಗೊಳ್ಳಿಂದು ಮರೆತು ಹೋಯ್ತಣ್ಣ ಹೇಳಣ್ಣ ಹೇಳು ಪ್ರತಿ ಬಸವಣ್ಣ ದೇವರ ಜಾತಿಯಲ್ಲಿ ಹೆಗಲ ಮೇಲೆ ಕುಡಿಸಿಕೊಂಡು ಕಾಯಿ ಕುಡಿಸಿದ ನೆನಪು ಕಗ್ಗತ್ತಾಯಿದೆ ಹೇಳಣ್ಣ ಹೇಳು ಹೇಳಣ್ಣ ಹೇಳು ಇಡೀ ಕ್ಷೇತ್ರವನೇ ನಿನ್ನ ತಮ್ಮಣ್ಣದ ಜ್ಞಾನದಿಂದ ಬೆಳೆಯುವುದರ ಆಸೆ ಬಸವರ ಹಾದಿ ಹಿಡಿದೆ ಹೇಳಣ್ಣ ಹೇಳು ಸ್ವಾಮಿ ನೀವೆಷ್ಟೇ ಹತ್ತು ಕರೆದ್ರು ನಿಮ್ಮ ಬಗ್ಗೆ ಕೇಳಲು ಇಲ್ಲಿ ಯಾರು ಇಲ್ಲ ಕುಮಾರ ಕುಮಾರ ಇತ್ತು ಇವತ್ತು ಅಣ್ಣ ತಿಮ್ಮಂದ್ರ ಋಣ ಇವತ್ತು ಅಗಲೇ ಹೋಯಿತು ಮುಂದೆ ನಿನಗೆ ಬರುವ ಕಷ್ಟವನು ಹೆಗಲು ಹೊತ್ತುಕೊಂಡು ಈ ಮನೆಗೆ ಕೀರ್ತಿ ತೆಗೆದುಕೊಂಡು ಬಾರಪ್ಪ ಕೀರ್ತಿ ತೆಗೆದುಕೊಂಡು ಬಾ ಅಮ್ಮ ಈ ಮನೆಯ ಗೃಹಲಕ್ಷ್ಮಿ ಇಲ್ಲಿಂದಾಗಿ ಅಗಲಿ ಹೋಗುವ ಈ ಪಾಪದ್ಗಳನ್ನು ಆಶೀರ್ವದಿಸಮ್ಮ ಆಗ್ಲಿ ಬಾ ರಾಜ